ಸಿದ್ದರಾಮಯ್ಯ ಅವರು ಎರಡನೇ ಬಾರಿಗೆ ರಾಜ್ಯದ ಮುಖ್ಯಮಂತ್ರಿ ಆಗಿ ಏನು ವಚನ ಸ್ವೀಕಾರವನ್ನು ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಒಂದ್ ಕಡೆಗೆ ಕಂಠೀರವ ಸ್ಟೇಡಿಯಂ ಹತ್ರ ಈಗಾಗಲೇ ಜನಸಾಗರವೇ ಹರಿದು ಬಂದ್ರೆ ಮತ್ತೊಂದ್ ಕಡೆಗೆ ಅವರ ನಿವಾಸದ ಎದುರು ಕೂಡ ಈಗಾಗಲೇ ಸಾಕಷ್ಟು ಜನ ಅಭಿಮಾನಿಗಳು ಕೂಡ ನೆರೆದಿರುವಂತದ್ದು ನಾನ್ ನಿಮ್ಗೆ ದೃಶ್ಯದಲ್ಲಿ ತೋ ತೋರಿಸ್ತಾ ಹೋಗ್ತಾ ಇದೀನಿ ಇಲ್ಲಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳು ಬೇರೆ ಬೇರೆ ಕ್ಷೇತ್ರಗಳಿಂದ ಸಿದ್ದರಾಮಯ್ಯ ಅವರ ನಿವಾಸದ ಎದುರು ಇಲ್ಲಿ ಬಂದು ನೆರೆದಿರುವಂತದ್ದು ನಿಮ್ ಕಡೆಗೆ ಒಂದ್ ಕಡೆಗೆ ಅಭಿಮಾನಿಗಳ ನಡೆದಿರುವಂತದ್ದು ಮತ್ತೊಂದು ಕಡೆಗೆ ಸಿದ್ದರಾಮಯ್ಯ ಅವರು ಸಿಎಂ ಆದ ಹಿನ್ನೆಲೆಯಲ್ಲಿ ಅವರಿಗೆ ಮಂಗಳ ವಾದ್ಯಗಳ ಮೂಲಕ ಶುಭ ಕೋರುವಂತಹ ಲೆಕ್ಕಾಚಾರದಲ್ಲಿ ಸವಿತಾ ಸಮಾಜದ ಒಂದು ಬಂಧುಗಳು ಕೂಡ ಇಲ್ಲಿ ಒಂದು ಮಂಗಳ ವಾದ್ಯಗಳನ್ನ ನುಡಿಸಿ ತಮ್ಮ ಸಂಭ್ರಮವನ್ನ ಹೊರ ಹಾಕ್ತಾರಂಥದ್ದು ಒಂದ್ ಕಡೆಗೆ ಮಂಗಳ ವಾದ್ಯವನ್ನು ನುಡಿಸ್ತಾ ಅವರು ಕಳೆದ ಮೂರು ದಿನಗಳಿಂದನೂ ಕೂಡ ಇಲ್ಲಿ ಮನೆ ಅವರ ಮನೆ ನಿವಾಸದ ಎದುರು ಮಂಗಳ ವಾದ್ಯಗಳನ್ನು ನುಡಿಸ್ತಾ ಒಂದು ರೀತಿ ಸಂಭ್ರಮಾಚರಣೆಯನ್ನ ಆಚರಣೆ ಮಾಡ್ತಾರ ನಾನೀಗ ಅವರನ್ನು ಮಾತಾಡ್ತಾ ಹೇಳ್ತಾ ಹೋಗ್ತೀನಿ ಅವರ ಅಭಿಪ್ರಾಯ ಏನಾಗ್ತೀರಾ ಸರ್ ಈಗ ನುಡಿಸ್ತಾ ಇದೀರಾ ನೀವು ಕಳೆದ ಮೂರು ದಿನಗಳಿಂದಲೂ ಕೂಡ ನುಡಿಸ್ತಾ ಇದ್ದೀರಾ ಯಾಕೆ ಸರ್ ಇದು ಒಂದು ಇಡೀ ಕರ್ನಾಟಕಕ್ಕೆ ಒಂದು ಸಂಭ್ರಮ ಸಂತೋಷ ಸಡಗರ ಯಾಕೆಂದ್ರೆ ನಾಲ್ಕು ವರ್ಷಗಳಿಂದ ಬಿಜೆಪಿ ಸರ್ಕಾರ ಬಹಳ ಹಾವಳಿ ಕೊಟ್ಟು ನಮಗೆ ಇವತ್ತು ಒಳ್ಳೆ ಸರ್ಕಾರ ರಚನೆ ಆಗ್ತಾ ಇದೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಎಲ್ಲ ಸರ್ವ ಜನಾಂಗದ ಒಂದು ನಾಯಕರು ಪ್ರೀತಿಯ ನಾಯಕರು ಅಭಿಮಾನದ ನಾಯಕರು ಹಾಗಾಗಿ ಅವರು ಏನು ಮುಖ್ಯಮಂತ್ರಿಗಳಾಗಿರೋ ಸಂತೋಷಕ್ಕೆ ನಾವು ಇನ್ನು ಮೂರು ದಿನ ಅಲ್ಲ ಮೂವತ್ತು ದಿನ ಬೇಕಾದರೂ ನಾವು ಇದೇ ರೀತಿ ಮಂಗಳವಾದ್ಯವನ್ನು ನುಡಿಸಿ ಅವರಿಗೆ ಶುಭ ಕಾರ್ಯವನ್ನು ನಾವು ಶುಭಗಳನ್ನು ಯಶಸ್ಸನ್ನು ಆರೈಸ್ತಾ ಇದ್ದೀವಿ ಮತ್ತು ಇಡೀ ನಮ್ಮ ಸವಿತಾ ಸಮಾಜದ ಪರವಾಗಿ ನಮ್ಮ ಮಂಗಳವಾದ್ಯ ಒಂದು ತರಬೇತಿ ಶಾಲೆ ಮಾಡಿಕೊಟ್ಟಿದ್ರು ಸಾಹೇಬರು ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರಲ್ಲಿ ಭಾಳಷ್ಟು ಅನುಕೂಲಗಳು ಮಾಡಿಕೊಟ್ಟಂತರು ನಮ್ಮ ಸವಿತಾ ಸಮುದಾಯಕ್ಕೆ ಹಾಗಾಗಿ ಮಂಗಳವಾರ ನುಡಿಸ್ತಾ ಇದ್ದೀವಿ ಸರ್ ಅಲ್ಲೂ ಅಲ್ಲೂ ಬರ್ತೀವಿ ಸರ್ ಸಿದ್ದರಾಮಯ್ಯ ಅವರು ಸಮುದಾಯಕ್ಕೆ ಅನೇಕ ರೀತಿಯ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಆ ಕಾರಣಕ್ಕಾಗಿ ನಾವು ಇಲ್ಲಿ ಮಂಗಳ ವಾದ್ಯಗಳನ್ನ ನುಡಿಸ್ತಾ ಇದ್ದೀವಿ ಅನ್ನೋದು ಹಾಗೆ ನಾನು ಕಂಠೀರುವ ಸ್ಟೇಡಿಯಂಗೂ ಕೂಡ ಹೋಗ್ತೀವಿ ಅನ್ನೋ ಮಾತುಗಳನ್ನ ಹೇಳಿದ್ದಾರೆ ಮತ್ತಷ್ಟು ಯುವಕರು ಇದ್ದಾರೆ ಅವರು ಕೂಡ ಮಾತಾಡಿಸುವಂತ ಪ್ರಯತ್ನಗಳನ್ನ ನಾನು ಮಾಡ್ತೀನಿ ಎಲ್ಲಿಂದ ಬಂದಿದ್ದಾರೆ ಏನು ಅಂತಂದ ಹೇಳಿ ಸರ್ ಎಲ್ಲಿಂದ ಬಂದಿದ್ದೀರಾ ಮೈಸೂರಿನ ಸರ್ ಮೈಸೂರಿನ ಮೈಸೂರಿನಿಂದ ಬಂದಿದ್ದೀವಿ ಎಲ್ಲ ಗ್ಯಾಂಗು ಎಲ್ಲ ಮೈಸೂರಿಂದ ಬಂದಿದ್ದೀವಿ ಎಲ್ಲ ಗ್ಯಾಂಗ್ ಏಳು ಜನ ಬಂದಿದ್ದೀವಿ ಏನಿಲ್ಲ ಒಳ್ಳೆ ಒಳ್ಳೆ ಸರ್ಕಾರ ನಡೆಸಲಿ

ಸರ್ಕಾರಕ್ಕೆ ಒಳ್ಳೇದಾಗಲಿ ಅಂತ ನಾವು ಆಶಿಸ್ತೀವಿ ಸಿದ್ದರಾಮಯ್ಯ ಎಲ್ಲಾ ವರ್ಗಗಳಿಗೂ ಒಂದು ನ್ಯಾಯ ಸಾಮಾಜಿಕ ನ್ಯಾಯ ಹಾಗೂ ಮತ್ತೆ ಒಳ್ಳೆ ಬಡವರ ಕಾರ್ಯಕ್ರಮಗಳನ್ನ ಈಗ ಹೆಂಗೆ ಹಿಂದೆ ಮಾಡಿದಾರೋ ಅದೇ ರೀತಿ ಮುಂದುವರ್ಸ್ಕೊಂಡೋಗಿ ರಾಜ್ಯದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷನ ಇನ್ನೂ ಸಂಘಟನೆ ಮಾಡಿ ಅಂತ ಅದನ್ನ ಬರುವಂತ ವ್ಯವಸ್ಥೆಗಳನ್ನ ಸಿದ್ದರಾಮಯ್ಯ ಅವರು ಮತ್ತೆ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ ಮಾಡುತ್ತೆ ಅಂತ ಇದು ಮಾಡ್ತಾ ಇದೀವಿ ಖಂಡಿತ ಬಂದಿರಂತವ್ರು ಕೂಡ ಸಿದ್ದರಾಮಯ್ಯ ಅವರ ಏನು ಅವ್ರ ಕೊಟ್ಟಂತ ಯೋಜನೆಗಳಿದಾವೆಲ್ಲವೂ ಕೂಡ ಸಮರ್ಪಕವಾಗಿ ಜಾರಿ ಆಗ್ತಾ ಇರೋದು ಅಂತ ಮಾತುಗಳನ್ನು ಹೇಳ್ತಾ ಇದ್ರೆ ಮತ್ತೊಬ್ರು ಇದ್ರೆ ಅವರು ಕೂಡ ಮಾತಾಡ್ತಾರೆ ಸರ್ ಆರು ಕೋಟ್ಲ ಜನಕ್ಕೆ ತುಂಬಾ ಹ್ಯಾಪಿನೆಸ್ ಬಿಕಾಸ್ ಆಫ್ ತ್ರೀ ಅಂಡ್ ಹಾಫ್ ಇಯರ್ಸ್ ಎಷ್ಟು ಪಶ್ಚಾತ್ತಾಪ ಅಲ್ಲಿ ಇದಾರ ಸಿಕ್ಸ್ ಆರು ಕೋಟ್ಲ ಜನ ಜನಗಳು ಈಗ ಎಷ್ಟು ಸಂತೋಷ ಅಂದ್ರೆ ಸಿದ್ದ ಸಿದ್ದರಾಮಯ್ಯ ಸಾಹೇಬರು ಬಿಕಮಿಂಗ್ ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಎಷ್ಟು ಟ್ರಬಲ್ ಅಲ್ಲಿ ಇದಾರ ತ್ರೀ ಅಂಡ್ ಹಾಫ್ ಇಯರ್ಸ್ ನಾಟ್ ಓನ್ಲಿ ತ್ರೀ ಅಂಡ್ ಹಾಫ್ ಇಯರ್ಸ್ ಅವರು ಓನ್ಲಿ ತ್ರೀ ಡೇಸ್ ಸರ್ಕಾರ ಬಿ ಜೆ ಪಿ ಸರ್ಕಾರ ತ್ರೀ ಡೇಸ್ ಸರ್ಕಾರ ಬಟ್ ಆಮೇಲೆ ಎಲ್ಲ ಚೋರಿ ಚಕೋರಿ ಎಲ್ಲ ಮಾಡಿ ಪರ್ಚೇಸ್ ಮಾಡಿ ಎಮ್ ಎಲ್ ಎಸ್ಗೆ ಎಲ್ಲ ಪರ್ಚೇಸ್ ಮಾಡಿ ಈ ಥರ ನಾಟಕ ಎಲ್ಲ ಉತ್ಪನ್ನ ಮಾಡಿ ತ್ರೀ ಆ್ಯಂಡ್ ಹಾಫ್ ಇಯರ್ಸ್ ರೂಲ್ ಮಾಡಿ ಕೊಟ್ಟಿದ್ರೆ ಬಟ್ ಇಟ್ಸ್ ವೆರಿ ಬ್ಯಾಡ್ ಬ್ಯಾಡ್ ಟು ದ ಕರ್ನಾಟಕ ಪೀಪಲ್ಸ್ ಇಲ್ಲಿ ಮತ್ತೊಂದು ಕಡೆಗೆ ನಾನು ಅಹ್ ಮಲೆಮಾದೇಶ್ವರ ಬೆಟ್ಟದಲ್ಲಿರುವಂತಹ ಏನು ಮಲೆಮಾದೇಶ್ವರದ ದೇವಾಲಯ ದೇವಾಲಯ ಏನಿದೆ ಆ ಒಂದು ದೇವಾಲಯದಿಂದ ಇಲ್ಲಿ ಪ್ರಸಾದ ವಿನಿಯೋಗ ಕಾರ್ಯಕ್ರಮವು ಕೂಡ ನಡೀತಾ ಇರುವಂತದ್ದು ಬಂದಂತಹ ಸಿದ್ದರಾಮಯ್ಯವರ ಅಭಿಮಾನಿಗಳೇನಿದ್ದಾರೆ ಅವರಿಗೆ ಯಾವುದೇ ರೀತಿಯ ಊಟದ ಮತ್ತು ನೀರಿನ ಸಮಸ್ಯೆ ಆಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ಚಾಮರಾಜಪೇಟೆಯ ಮಲೆಮಾದೇಶ್ವರ ಸ್ವಾಮಿ ದೇವಸ್ಥಾನ ಏನಿದೆ ಆ ಒಂದು ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಇಲ್ಲಿ ಅಹ್ ರೀತಿಯ ತಿಂಡಿಯ ವ್ಯವಸ್ಥೆಯನ್ನು ಕೂಡ ಮಾಡಿರುವಂತದ್ದು ಕೇಸರಿ ಬಾತು ಮತ್ತೆ ರೈಸ್ ಬಾತಿನ ಮೂಲಕ ಇಲ್ಲಿ ಬಂದಂತಹರು ಕೂಡ ಸಾಕಷ್ಟು ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನು ಮಾಡಿರುವಂತದ್ದು ಇಲ್ಲಿ ನಾನು ನಿಮ್ಗೆ ದೃಶ್ಯದಲ್ಲಿ ತೋರಿಸ್ತೀನಿ ಒಂದ್ ಕಡೆಗೆ ಅಹ್ ಇಲ್ಲಿ ಫುಡ್ನ ವ್ಯವಸ್ಥೆನ ಮಾಡ್ಲಾ ಕೇಸರಿ ಬಾತು ಜೊತೆಗೆ ರೈಸ್ ಬಾತ್ ಬಂದಂತವ್ರಿಗೆ ಯಾವುದೇ ರೀತಿ ಯಾರು ಕೂಡ ಹಸಿವಿನಿಂದ ವಾಪಾಸ್ ಹೋಗ್ಬಾರ್ದು ಅನ್ನೋಂತ ಲೆಕ್ಕಾಚಾರದಲ್ಲಿ ಇಲ್ಲಿ ಬಂದಂತವ್ರಿಗೂ ಕೂಡ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಮಾಡಿರುವಂತದ್ದು ಒಟ್ನಲ್ಲಿ ಇಲ್ಲಿ ಅವರ ಮನೆ ಹತ್ರ ಅಭಿಮಾನಿಗಳ ಸಾಗರ ಕಡೆ ಹರಿದು ಬರ್ತಾ ಇರೋದು ಒಂದ್ ಕಡೆಗೆ ಸ್ವಯಂ ಪ್ರೇರಿತವಾಗಿ ಬಂದಿರುವಂತಹ ಜನ ಅದ್ರ ಜೊತೆಗೆ ಬಂದಂತ ಜನರಿಗೂ ಕೂಡ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನೋದ ರೀತಿಯಲ್ಲಿ ಊಟದ ಮತ್ತು ನೀರಿನ ಎಲ್ಲಾ ವ್ಯವಸ್ಥೆಯನ್ನು ಮಾಡಿರುವಂತದ್ದು وستارا نیوز نکھرا جنપરા